ವ್ರು ಯಾರಿದ್ದಾರೆ ಅದರಿಂದಾಗಿ ಎಲ್ಲ ದೇವತೆಗಳ ಸನ್ನಿಧಾನ ನೃಪ ಅಂತ ನೀವೇ ಮಂತ್ರಗಳನ್ನು ಹೇಳಿ ದೇವತೆಗಳಲ್ಲಿ ದೇವತೆಗಳಿಗೆಲ್ಲದಕ್ಕೂ ನಾನೇ ಆಧಾರ ಅಂತ ಹೇಳಿದ ಮೇಲೆ ಅವರನ್ನು ಪೋಷಿಸ್ಬೇಕಾದವನು ನಾನಲ್ವಾ ಅದರಿಂದಾಗಿ ಅವರಿನ್ ಅವರಿಗಿಂತ ಹೆಚ್ಚು ಪೂಜೆಗೊಳಗಬೇಕ ಒಳಗಾಗ್ಬೇಕಾದವನು ನಾನಲ್ವಾ ಅಂತ ವಾದ ಮಾಡಿ ಋಷಿಗಳ ಬಾಯಿ ಕಟ್ಟಿಸಿ ಅವನು ಬಾಯಿ ಕಟ್ಟಿಸಿದ ಅಂದ್ರೆ ಅದು ಸರಿ ಅಂತ ಅರ್ಥ ಅಲ್ಲ ಬಾಯಿ ಕಟ್ಟಿಸ್ಲಿಕ್ಕೆ ಬಂದ ತಕ್ಷಣ ಅನು ಸರಿ ಅಂತ ಆಗ್ಬೇಕಾಗಿಲ್ಲ ಅದ್ರ ಹಿಂದೆ ತುಂಬಾ ಆಲೋಚನೆಗಳಿದ್ದಾವೆ ಆದ್ರಿಂದಾಗಿ ಏತಜ್ಞಾತ್ವ ಮಯ ತತ್ ಯಥಾ ಕ್ರಿಯತ ತಥಾ ನಾನು ಹೇಗೆ ಹೇಳಿದ್ರು ಹಾಗೆ ಮಾಡಿ ಇಂತ ಆದೇಶ ಮಾಡಿದ್ದ ಋಷಿಗಳು ಆ ಆ ಮತ್ ಅಂದ್ರೆ ಆ ರಾಜನನ್ನ ಕುರಿತು ಮತ್ತೆ ಹೇಳ್ತಾರೆ ದಯವಿಟ್ಟು ನೀನ್ ಹ್ಯಾ ಹೀಗೆ ಮಾಡಬೇಡ ಇದರಿಂದ ಧರ್ಮ ನಷ್ಟವಾಗುತ್ತೆ ಆ ನಾವು ಕೊಡುವಂತಹ ಒಳ್ಳೆಯ ಸಾತ್ವಿಕವಾದ ಹವಿಸ್ಸುಗಳಿಂದಲೇನೆ ಪ್ರಕೃತಿಯಲ್ಲಿ ಮಳೆ ಬೆಳೆ ಇತ್ಯಾದಿಗಳು ಚೆನ್ನಾಗಿ ತಪ್ಪಿಲ್ಲದೆ ನಡೆಯುತ್ತಾ ಇದೆ ಅದನ್ನ ತಪ್ಪಿಸ್ಬೇಡ ನೀನು ಅಂತ ಎದೆ ಅಖಿಲಂ ಜಗತ್ ಕೇವಲ ನಾವು ಮಾತ್ರ ಅಲ್ಲ ಋಷಿಗಳು ಅಥವಾ ನಿನ್ನ ಯಾರು ಎರಡು ಜನ ಪ್ರಜೆಗಳು ಮಾತ್ರ ಅಲ್ಲ ಅಖಿಲಂ ಜಗತ್ ಜಗತ್ತಿನಲ್ಲಿರುವ ಪ್ರತಿಯೊಂದು ಸಂ ಶಕ್ತಿಗೂ ಕೂಡ ಈ ಯಜ್ಞದಿಂದ ಸಹಾಯ ಆಗುತ್ತೆ ಅದಕ್ಕೆ ಕಾಸ್ಮಿಕ್ ಎನರ್ಜಿಯನ್ನು ಸ್ವೀಕರಿಸುವ ಮಟ್ಟವನ್ನು ನಾವು ಗಮನಿಸ್ ಗಮನಿಸಿದ್ರೆ ಅದು ತನ್ನಿಂದ ತಾನೇ ಕಾಣುವಂಥದ್ದು ಅಂತ ಹಾಗೆ ಋಷಿಗಳು ಒತ್ತಿ ಹೇಳ್ತಾರೆ ಆಗ ಅದಕ್ಕೆ ಪ್ರತಿಕ್ರಿಯೆ ಏನಿತ್ತು ಅಂತ ಪರಾಶರರು ಹೇಳ್ತಾರೆ ವಿಜ್ಞಾಪ್ಯಮಾನೋಪಿ ಸವೇನ ಪರಮರ್ಷಿಧಿ ಯದಾ ದದಾತಿ ನಾನು ಜ್ಞಾಂ ಸಾಂ ಪ್ರೋಕ್ತ ಪುನಃ ಪುನಃ ಹೀಗೆ ಅವನಲ್ಲಿ ವಿನಮ್ರನಾಗಿ ವಿನಮ್ರರಾಗಿ ಋಷಿಗಳು ಪ್ರಜೆಗಳು ಕೇಳಿಕೊಂಡ್ರು ಕೂಡ ಅವನು ಯಜ್ಞ ಯಾಗಾದಿಗಳಿಗೆ ನಿತ್ಯದ ಕೈಂಕರ್ಯಗಳಿಗಾಗಿ ಅವರ ಧರ್ಮವನ್ನು ಅವರ ಆಚರಣೆ ಮಾಡಲಿಕ್ಕೆ ಬೇಕಿರುವ ವಾತಾವರಣವನ್ನಾಗ್ಲಿ ಅವ್ರು ಕಲ್ಪಿಸಲಿಲ್ಲ ಅವನು ಇನ್ನಷ್ಟು ಕ್ರೂರವಾದ ಹೀಗೆ ಹೇಳಿದ ಮೇಲೆ ತತಸ್ತಂ ಋಷಯ ಸರ್ವೇ ಕ್ರೋಧ ಮರ್ಷ ಸಮನ್ವಿತಾ ಕೋಪಗೊಂಡ ಋಷಿಗಳು ಹನ್ಯತಾಂ ಹನ್ಯತಾಂ ಪಾಪ ಮಿತ್ಯು ಚುಸ್ತೇ ಪರಸ್ಪರಂ ಕೊಂದುಬಿಡಿ ನಾನು ಇನ್ನೇನು ಇವನು ಯಾವ ರೀತಿಯಿಂದಲೂ ಕೂಡ ಸಮಾಜಕ್ಕೆ ಉಪಕಾರ ಅಲ್ಲ ಅಂದ್ಮೇಲೆ ನಮ್ಗೆ ವೈಯಕ್ತಿಕವಾಗಿ ಅವರಿಗೆ ಯಾವತ್ತೂ ಉಪಕಾರ ಬೇಕಿರ್ಲಿಲ್ಲ ಅವರು ಉಪಕಾರವನ್ನು ಕೇಳ್ತಾನೂ ಇರಲಿಲ್ಲ ಅಪೇ ನಿರ್ವಿಘ್ನ ತಪಸಃ ಋಷಯ ನಿಮ್ಮ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನೀವು ಹಿಡಿದಿಟ್ಟುಕೊಂಡು ಬೇ ಇ ಸಿಕ್ಕಿದ್ರಲ್ಲೇ ಪರಮತೃಪ್ತಿಯನ್ನು ಹೊಂದುವಂತ ದೊಡ್ಡವರು ಅಂತ ನನಗೆ ಗೊತ್ತು ಆದರೆ ನಿಮ್ಮ ನಿತ್ಯಾನುಷ್ಠಾನಗಳೆಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ ದುಷ್ಯಂತ ಆ ತಪಸ್ವಿಗಳನ್ನ ಪ್ರಶ್ನೆ ಮಾಡುವಾಗ ಪ್ರಶ್ನೆಯ ಕ್ರಮ ಹೇಗೆ ಅಂತ ಅನ್ನೋದನ್ನು ತೋರಿಸಿಕೊಡ್ತಾನೆ ಋಷಿಗಳು ಅಷ್ಟನ್ನೇ ಬಯಸುವಂತವ್ರು ಹೊರತು ಅವತ್ತು ಅವತ್ತು ರಾಜನ ಅಧಿಕಾರ ಬೇಕು ಅಂತ ಅವರು ಯಾವ ಯಾವುದೇ ಕಾರಣಕ್ಕೆ ವೇನನ್ನ ಹತ್ರ ಜಗಳ ತೆಗೆದದ್ದಲ್ಲ ಆದರೆ ಅವನ ತೀವ್ರತೆಯನ್ನ ತಾಳ್ಲಿಕ್ಕಾಗದ ಪ್ರಜೆಗಳ ಕಷ್ಟವನ್ನ ಗಮನಿಸಿ ಅವನನ್ನ ಹುಂಕಾರದಿಂದಲೇ ಪ್ರಜೆಗಳ ಜೊತೆಗೆ ಸೇರಿ ಕಣ್ಣ ಮುಂದೆಯೇ ಸುಟ್ಟು ಭಸ್ಮ ಮಾಡಿದ್ರು ಯೋ ಯಜ್ಞಪುರುಷಂ ದೇವಂ ಅನಾಧಿ ನಿಧನಂ ಹರಿಂ ವಿ ಅಧಮಾಚಾರೋ ನ ಸೋಗ್ಯೋ ನೃಪಾಸನ ನೃಪಾಸನಕ್ಕೆ ಯೋಗ್ಯವಲ್ಲದ ಒಬ್ಬ ವ್ಯಕ್ತಿ ಅಧಮಾಚಾರ ಹುಟ್ಟಿದ ಅವನ ಆಚರಣೆ ಸರಿ ಇರಲಿಲ್ಲ ಕೆಟ್ಟ ಸ್ವಭಾವದವನಾಗಿದ್ದ ಯಜ್ಞಪುರುಷನಾದ ಪರಮಾತ್ಮನನ್ನು ಪ್ರಾರ್ಥಿಸಿದ್ರು ಅವನ ಶರೀರದಿಂದ ಮತಿಸಿದಾಗ ಹುಟ್ಟಿದ್ದು ಒಂದು ಭಯಂಕರವಾದಂತಹ ಆ ಸ್ವಭಾವದ ನಿಷಾದ ಅಂತ ಕರೀತಾನೆ ಯೋ ಯಜ್ಞ ಆ ಇತ್ಯುಕ್ವ ಮಂತ್ರಪೂತ ಅವನನ್ನ ಕೊಲ್ಲಿಲ್ಲ ಅವನಿಗೆ ಬೇರೆ ಇದೆ ಅವನು ರಾಜ್ಯಭಾರ ಮಾಡಿದ್ರೆ ಭಯಂಕರ ರಾಜ್ಯಭಾರ ಬಿಟ್ಟು ಬೇರೆ ಅವನ ಬೇಟೆ ಕಾರ್ಯ ಮಾಡ್ತಾನೆ ಅಂದ್ರೆ ಅದಕ್ಕೇನು ತೊಂದರೆ ಇರಲಿಲ್ಲ ಅದನ್ನ ಅವನನ್ನು ಬಿಟ್ಟು ಕಳಿಸಿದ್ರು ಆಯ್ತಪ್ಪ ನೀನು ಹೋಗು ಹೀಗೆ ಮಂತ್ರಪೂತವಾದಂತಹ ದರ್ಭೆಯನ್ನು ಹಿಡಿದ ರೀತಿಯ ಆ ಶರೀರವನ್ನ ಮತ್ತೆ ಮಥಿಸಿದ್ರು ನಿಜಗ್ನು ನಿಹತಂ ಪೂರ್ವಂ ಭಗವನ್ ನಿಂದನಾ ದಿನ ಭಗವಂತನ ನಿಂದನೆಯಿಂದಲೇ ಆಗಲೇ ಸತ್ತಿದ್ದವನನ್ನ ಕೊಂದ ಋಷಿಗಳು ಮುಂದೆ ಏನು ಮಾಡುವುದು ಅಂತ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ ನಿಹತ್ಯ ತಂ ಸ್ಥಿತೈ ತಸ್ಮೈ ಏವ ಅಪತ್ಯಕಾಂಕ್ಷೆಯ ಸುಮಹಾನ್ ದರು ರೇಣು ಚೋರಾಣಾಂ ಮುನಿಸತ್ತಮೀ ಹೀಗೆ ಈ ಶರೀರವನ್ನ ನಾಶ ಮಾಡಿದ ನಂತರ ದೇಶಕ್ಕೆ ಅರಾಜಕತೆ ಅಂತ ಅನ್ನೋದು ಇನ್ನೂ ಭಯಾನಕ ಯಾರೋ ಒಬ್ಬ ಗೆದ್ದುಲು ಹಿಡಿದವ ರಾಜನಾಗಿದ್ರು ಕೂಡ ರಾಜನಿಂದ ತೊಂದರೆ ಆಗುತ್ತೆ ಅನ್ನೋ ಭಯಕ್ಕಾದ್ರೂ ಒಂದಿಷ್ಟು ಜನ ತಮ್ಮ ಅಂದ್ರೆ ಸಾತ್ವಿಕರು ದುಷ್ಟ ಕೆಲಸದಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡಲ್ಲ ಬ್ಯಾಡ ನಮ್ಗೆ ಯಾಕೆ ಅಂತ ದುರ್ಗತೋಸ್ಮೀತಿ ದುರ್ಗತಿಯಲ್ಲಿ ಇದ್ದೇನೆ ಎನ್ನುವ ಕಾರಣಕ್ಕೂ ಯಾರು ತಪ್ಪು ಮಾಡುದಿಲ್ವೋ ಅವನು ಪರಮ ಸಜ್ಜನ ಇವತ್ತಿನ ವಾದ ಬಹಳ ಬಾರಿ ಅವ್ರು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ಮಾಡ್ತೀವಿ ನಾವು ಸಜ್ಜನರೇ ರೇ ನಮ್ಗೆ ಕೆಡತ ಮಾಡ್ಬೇಕು ಅಂತ ಇಲ್ಲ ಆದ್ರೆ ನಮ್ಗೆ ಅವರೆಲ್ಲ ಮಾಡಿದಾಗ ನ್ಯಾಯ ಇಲ್ಲ ಅಂತ ಅನ್ನಿಸ್ತು ನಾವು ಕೂಡ ತಪ್ಪು ಮಾಡ್ತೇವೆ ಅಂತ ಪಾಂಡವರು ಹಾಗೆ ಮಾಡಿದಿದ್ರೆ ಇವತ್ತು ಇಷ್ಟು ಅವರನ್ನ ನಾವು ನೆನಪಿಸ್ಕೊಳ್ಳಕ್ಕೆ ಅವಕಾಶನೇ ಇರ್ಲಿಲ್ಲ ಆದ್ರೆ ನಮ್ಗೆ ತುರಾತುರಿ ಜಾಸ್ತಿ ಕುತೂಹಲ ಜಾಸ್ತಿ ತಕ್ಷಣ ಪ್ರತಿಕ್ರಯಿಸುವ ತಾಳ್ಮೆಗೆ ಇಡುವಿಕೆ ಅನ್ನೋದು ನಮ್ಮ ದೊಡ್ಡ ಸೊತ್ತು ಸಂಪತ್ತು ಆದ್ರಿಂದ ತಿದ್ದಿಕೊಳ್ಳಿಕ್ಕೆ ಆಗದಷ್ಟು ದೂರಕ್ಕೆ ಪರಿಸ್ಥಿತಿಗಳು ಹೋಗ್ತಾ ಇರುತ್ತೆ ಆದ್ರೆ ಋಷಿಗಳು ಹಾಗೆ ಮಾಡ್ಲಿಲ್ಲ ಸಮಾಧಾನದಿಂದ ಸ್ವಲ್ಪ ಯೋಚನೆ ಮಾಡಿದ್ರು ಕಳ್ಳಕಾಕರ ದಂಗೆ ಎದ್ದಿತು ಹ್ಮ್ ದುರುಳರ ದುಷ್ಟ ದುರಾಚಾರಿಗಳ ದುರಾಗ್ರಹಿಗಳ ಆಕ್ರಮಣ ಒಂದೇ ಸರ್ತಿ ಇದ್ದಕ್ಕಿದ್ದಂತೆ ವೇನನ ಅಶ್ ಆ ಅರಮನೆಯ ಸುತ್ತ ನಡಿಲಿಕ್ಕೆ ಶುರುವಾಯಿತು ರಾಜಸತ್ತ ಸುದ್ದಿಯನ್ನ ಕಳ್ಳರಿಗೆ ಕೇಳಿ ತುಂಬಾ ಸಂತೋಷ ಆಗಿತ್ತು ರಾಯಟ್ಸ್ ಎಲ್ಲ ರಾಜಭವನಕ್ಕೆ ನುಗ್ಗಿದ್ರು ಒಳಗಿನ ಎಲ್ಲ ಸಂಪತ್ತನ್ನ ಕದ್ದೊಯ್ದ್ರು ಜನ ಹೆದರಿ ಅರಮನೆ ಕಡೆ ಓಡಿ ಬಂದ್ರು ನಮ್ಮನ್ನ ರಕ್ಷಿಸಪ್ಪ ಏನಾದ್ರೂ ಮಾಡಿ ಅಂತ ಮುನಿಗಳು ಕೇಳಿದ್ರು ಏನು ಗೊಂದಲ ಅಂತ ಆಗ ಜನ ಹೇಳಿದ್ರು ಕಳ್ಳರು ರಾಷ್ಟ್ರದ ಸಿರಿಯನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಅವರನ್ನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇತ್ಯುತ್ಮೇತದಿತ್ಯಧಾವಂತಂ ಪುಸ್ತೇ ಜನಂತದ ಆಖ್ಯಾತ ಜನೈಸ್ತೇಶ ಚೋರೀಭೂತೈ ಅರಾಜಕೇ ಚೋರೀಭೂತವಾದಂಥದ್ದು ನಮ್ಮ ಬದುಕು ಕಳ್ಳತನದಿಂದ ಮುಚ್ಚಿ ಹೋಗಿಬಿಟ್ಟಿದೆ ರಾಷ್ಟ್ರೀಯತೆ ಚೋರ ಇರಾರಬ್ಧಂ ಪರಸ್ವ ಮಿತ್ಯುತ ಪರಸ್ವ ಆದಾನ ಕಸಿದು ಅದು ನನ್ನದೇ ಅನ್ನುವ ದುರ್ಜನ ಪ್ರವೃತ್ತಿಯನ್ನು ನಿರಂತರ ತೋರುವವರ ಸಂಖ್ಯೆ ಜಾಸ್ತಿಯಾಗಿ ನಾವು ಊರು ನೆಲ್ ನೆಲೆಯನ್ನು ಬಿಡಬೇಕಾದ ಸ್ಥಿತಿ ಬಂದಿದೆ ತೇಷಾಮುದೀರ್ಣ ವೇಗಾನ ಚೋರಾಡಾಮುನಿ ಸಪ್ತಮಾಹ ಮಹಾಂತಂ ದೃಶ್ಯತೆ ರೇಣುಂ ಕುಪಿತಾ ಮಂತ್ರ ಎನ್ಸ್ತದ ಋಷಿಗಳೆಲ್ಲ ಸೇರಿ ತಮ್ಮೊಳಗೆ ಚರ್ಚೆ ಮಾಡುತ್ತಾರೆ ಈ ಕಳ್ಳರ ಆಟೋಪವನ್ನು ಹೇಗಾದರೂ ನಿಲ್ಲಿಸಲೇಬೇಕು ಒಂದು ನಿರ್ಧಾರಕ್ಕೆ ಬರ್ತಾರೆ ನಿರ್ಧಾರಕ್ಕೆ ಬಂದು ಆ ಕಳ್ಳರ ಆಟೋಪವನ್ನು ಕಂಡು ಅದನ್ನು ಕೊನೆಗಾಣಿಸುವುದಕ್ಕೋಸ್ಕರ ಮಂತ್ರ ವಿಧರಾದ ಋಷಿಗಳೆಲ್ಲ ಸೇರಿಕೊಂಡು ಮ ಅವನ ಶರೀರವನ್ನೇ ಮಥನ ಮಾಡಿದ್ರು ವೇನನ ಶರೀರವನ್ನೇ ಮಥನ ಮಾಡಿದ್ರು ಆ ಮಥನ ಮಾಡಿದಾಗ ಮೊದಲೊಬ್ಬ ಮರದ ಕಾಂಡದಂತೆ ಚಿಕ್ಕ ಮೋರೆಯ ಗಿಡ್ಡನೆ ಮೈಯ ಒಬ್ಬ ಹುಟ್ಟಿದ ಅವನೇನ್ ಮಾಡ್ಬೇಕು ಅಂತ ಕೇಳಿದ್ರು ಅದಕ್ಕೆ ಋಷಿಗಳು ಹೇಳಿದ್ರು ಸುಮ್ನೆ ಕೂತಿರು ಪಾಡಿ ನೀನ್ ಕೂತಿರು ಏನು ಮಾಡ್ಬೇಕಾಗಿಲ್ಲ ಮತ್ತೆ ಆದ್ರೆ ಅದು ಸ್ವಭಾವ ಸಹಜವಾಗಿ ಅವನಿಗೆ ಏನ್ ಮಾಡ್ಬೇಕು ಸುಮ್ನೆ ಕೂತಾಗ ಏನಾಗುತ್ತೆ ಒಂದಿಷ್ಟು ಲಾಭ ಮಾಡ್ಕೊಳ್ಬೇಕು ಅನ್ಸುತ್ತೆ ಹಾಳು ಮಾಡ್ಬೇಕು ಅಂತ ಅನ್ಸುತ್ತೆ ಅದರ ಪರಿಣಾಮವಾಗಿ ಬೇಟೆ ಇತ್ಯಾದಿಗಳನ್ನು ಶುರು ಮಾಡಿ ಅವರು ನಿಷಾದರು ಅಂತ ಅನ್ನಿಸಿಕೊಂಡು ಬಿಟ್ರು ವಿಂಧ್ಯ ಪರ್ವತದ ಕಾನನಲ್ಲಿ ಕಾನನದಲ್ಲಿ ಕಾಡಿನಲ್ಲಿ ಹಿಂಸಾಮಯವಾದ ಪಾಪ ಜೀವನವನ್ನು ಅಂದ್ರೆ ಸತತ್ ಸಂಭವ ಜತ ಸತತ್ ಸಂಭವ ಜಾತ ವಿಂಧ್ಯ ಶೈಲ ನಿವಾಸನ ನಿಷಾದು ನಿಷಾರ್ಧೂಲ ಪಾಪಕರ್ಮೋಪಲಕ್ಷಣ ಪಾಪಕರ್ಮಗಳನ್ನೇ ಲಕ್ಷಣವನ್ನಾಗಿಸಿಕೊಂಡು ಬದುಕುವ ಪಾಪ ಜೀವನವೇ ಸಾರ್ಥಕ ಜೀವನ ಅವರಲ್ಲಿ ಏನು ಅಂದ್ರೆ ಕಳ್ಳತನ ಮಾಡಿದ್ದೇನೆ ಅನ್ನೋದೇ ಹೆಣ್ಣು ಎಷ್ಟು ಕಳ್ಳತನ ಮಾಡಿದ್ದಾನೆ ಎಷ್ಟರಲ್ಲಿ ಯಶಸ್ವಿಯಾಗಿದ್ದಾನೆ ಎಷ್ಟು ಸಂಪತ್ತನ್ನು ತನ್ನಲ್ಲಿ ಕೂಡಿಕೊಂಡಿದ್ದಾನೆ ಕಳ್ಳತನದಿಂದ ಬಂದ್ರೇನೆ ಅದು ಶ್ರೇಷ್ಠ ಹಾಗೆ ಕಳ್ಳರ ಮನೆತನದ ಹುಡುಗಿ ಕಳ್ಳನನ್ನು ಮದುವೆ ಆಗುವಾಗ ಕಂಡೀಷನ್ ಹಾಕುವುದು ಅವನೊಂದು ಐವತ್ತು ಆದ್ರೂ ಮಾಡಿ ಒಂದೇ ಒಂದು ಸತ್ತು ಸಿಕ್ಕಿ ಬಿದ್ದಿರಬಾರದು ಹಾಗಾದ್ರೆ ಮಾತ್ರ ಮದುವೆ ಆಗ್ತೇನೆ ಅಂತ ಇದು ಇವತ್ತಿಗೂ ನಡೀತಾ ಇದೆ ಕಡಲು ಕಳ್ಳರು ಅಂತ ಒಂದಿಷ್ಟು ಜನ ಇದ್ದಾರೆ ಕಾಡಿನಲ್ಲಿ ಒಂದಿಷ್ಟು ಈ ಇದೇ ವೃತ್ತಿಯನ್ನಾಗಿಸಿಕೊಂಡವರು ಇದ್ದಾರೆ ಅಂಥವರಲ್ಲಿ ಆ ರೀತಿಯಾದ ಪರಸ್ಪರ ಸಹಕಾರ ಅಂದ್ರೆ ಗುಣ ದುರ್ಗುಣದಲ್ಲೂ ಸಹಕಾರ ಕೊಟ್ಟುಕೊಳ್ಳುವಂತಹ ಒಂದು ವಿಚಿತ್ರವಾದ ವ್ಯವಸ್ಥೆ ತೇನ ದ್ವಾರೇಣ ನಿಷ್ಕ್ರಾಂತಂ ತತ್ಪಾಪಂ ತಸ್ಯ ಭೂಪತೆ ನಿಷಾದಾಸ್ತೆ ತಥೋ ಜಾತಲ್ಮಶನಾಶನಾ ಮೂಷಕ ಯಾರು ಮೂಲ ಪುರುಷ ತೊಡೆಯ ಸೈಡಿನಿಂದ ಹುಟ್ಟಿದ್ದು ಅದರಲ್ಲೂ ಎಡತೊಡೆಯ ಸೈಡಿನಿಂದ ಆದ್ರಿಂದಾಗಿ ಅವನು ಮುಂದಿನ ಸಂಗತಿಯನ್ನು ಹೇಳುವುದಕ್ಕೋಸ್ಕರ ಅದು ಪಾಪ ಹೊರಗೆ ಬಂದದ್ದಾದ್ರಿಂದ ಮಂತ್ರಮೂರ್ತಿಯಾಗಿ ನಿಷಾದ ಕುಲದ ಸಜ್ಜನನಾಗಿ ಕಾಣಿಸಿಕೊಳ್ಳದೇ ಇದ್ರು ಅಲ್ಲಿಂದ ಹೊರಟು ಹೋದ ವೇನನಲ್ಲಿದ್ದ ದೋಷ ಹೊರಟು ಹೋಯ್ತು ಆ ನಂತರ ಋಷಿಗಳು ಮತ್ತೆ ಬಲಗೈಯನ್ನು ಮತಿಸಿದ್ರು ಆಗ ಮಹಾವೀರನಾದ ಪೃಥು ಮಹಾರಾಜ ಹುಟ್ಟಿಕೊಂಡ ವೇನಪುತ್ರ ಅಂತ ಅವನನ್ನು ವೈಜ್ಞ ಅಂತ ಕರೆಯುದಿದೆ ಅವನ ದೇಹಕಾಂತಿ ಉರಿಯುವ ಬೆಂಕಿಯಂತೆ ಪ್ರಜ್ವಲಿಸ್ತಾ ಇತ್ತು ಜಗ 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 ಅಂತ ಉರಿತಾ ಇತ್ತು ಅವನ ಹುಟ್ಟಿನಿಂದ ಜಗತ್ತಿಗೆಲ್ಲ ಯಾಕೋ ಸಂತೈಕೆಯ ನಿಟ್ಟುಸಿರು ಆ ಇನ್ನೇನೋ ಒಂದು ಬದಲಾಗುತ್ತೆ ಇದೊಂದು ಸರ್ಕಾರ ಹೋಯ್ತಲ್ವಾ ನೀನು ಹೊಸದ್ ಬಂದ ಮೇಲೆ ಅವ್ರು ಮಾಡುದು ಅಷ್ಟೇನೆ ಕೆಲವೊಮ್ಮೆ ಆದ್ರೆ ಪಾಂಡವರಲ್ಲಿ ಹಾಗೆ ಕೇವಲ ಒಂದು ಅಸಮಾಧಾನ ಯಾವತ್ತು ಬರಲಿಲ್ಲ ಅಹ್ ಒಳ್ಳೆಯ ಪುತ್ರನನ್ನ ಪಡೆದೇ ಅನ್ನುವ ಕೊರೋ ಕಾರಣಕ್ಕೋಸ್ಕರ ಸಮಾಧಾನ ಆಯ್ತು ಋಷಿಗಳಿಗೆ ವೇನನ 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 ಮಗನಾಗಿ ಪೃಥು ಚಕ್ರವರ್ತಿ ಅವತರಿಸಿದ ವೇನನು ಸಂತೋಷ ಪಟ್ಟು ಅಲ್ಲಿಂದ ಹೊರಟು ಹೋದ ಹೀಗೆ ಮಹಾತ್ಮನಾದ ತಂದೆಯನ್ನು ಉತ್ ಅನ್ನುವ ನರಕದಿಂದ ನಾಶ ಮಾಡಿದಂತಹ ವ್ಯಕ್ತಿ ಆದ್ರಿಂದ ಅವನನ್ನ ಅಥವಾ ಆ ಜೀವವನ್ನ ಪುತ್ರ ಅಂತ ಕರೀತಾರೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಮತ್ತೆ ನಾಳೆಯ ಚಿಂತನೆಗಾಗಿ ಸೇರೋಣ ಅಂತ ಹೇಳ್ತಾ श्रीकृष्णापणमस्तु